ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಕೇಜ್ರಿವಾಲ್ಗೆ ಬೇಲ್ ಸಿಕ್ತು ಅಂತ ನಿಟ್ಟುಸಿರು ಬಿಡುವಷ್ಟೊತ್ತಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ ಇಡಿ ತ್ವರಿತಗತಿಯ ನಿಂದ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದೆಹಲಿ ಸಿಎಂ ಕೇಜ್ರಿವಾಲ್ ಮೋದಿ ವಿರುದ್ಧ ಕಿಡಿ ಕಿಡಿ ಕೆಂಡವಾದ ಆಮ್ ಆದ್ಮಿ ಏನು ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಕೇಜ್ರಿವಾಲ್ಗೆ ಇನ್ನೇನು ಬೇಲ್ ಸಿಕ್ತು ಹೊರಗಡೆ ಬರ್ತಾರೆ ಅನ್ನೋ ಹೊತ್ತಿಗೆ ಟ್ರಯಲ್ ಕೋರ್ಟಿಂದ ಬೇಲ್ ಸಿಕ್ಕಿತ್ತು ಮತ್ತು ಆ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಏನಂತ ವಾದ ಪ್ರತಿವಾದಗಳಾಗಿತ್ತು ಅಂತ ಕೇಜ್ರಿವಾಲ್ ಪರ ವಕೀಲರು ಕೇಜ್ರಿವಾಲ್ ಹೆಸರು ಚಾರ್ಜ್ ಶೀಟಲ್ಲೇ ಇರಲಿಲ್ಲ ಕೇಜ್ರಿವಾಲ್ ಸಿಕ್ಕಾಕ್ಸುವಂತಹ ಸಂಚು ಕಾಣಿಸುತ್ತೆ ಬಿಟ್ಟರೆ ಇಲ್ಲಿ ಯಾವುದು ಪೂರಕವಾದಂತಹ ಸಾಕ್ಷಿ ಇಲ್ಲ ಬರೀ ಯಾರು ಸಿಕ್ಕಾಕ್ಕೊಂಡಿದ್ದಾರೋ ಈ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೋ ಅವ್ರು ಕೊಟ್ಟಂತ ಹೇಳಿಕೆ ತಪ್ಪೊಪ್ಪಿಗೆಯ ಹೇಳಿಕೆಯ ಮೇಲೆ ಇಡೀ ಕೇಸನ್ನು ಸ್ಟ್ಯಾಂಡ್ ಮಾಡೋದಕ್ಕೆ ಹೊರಟಿದೆ ಇಡಿ ಇದಕ್ಕಿಂತ ವಿಪರ್ಯಾಸ ಇನ್ನೊಂದಿಲ್ಲ ಅನ್ನೋದನ್ನ ಕೋರ್ಟ್ ಮುಂದೆ ಇಟ್ಟಿದ್ದು ಟ್ರಯಲ್ ಕೋರ್ಟಲ್ಲಿ ಜಾಮೀನು ಸಿಕ್ಕಿದ್ದು ಎಲ್ಲ ನೋಡಿದ್ವಿ ಇಡಿ ನೂರು ಕೋಟಿ ಅಕ್ರಮ ವರ್ಗಾವಣೆಯ ಪೂರ್ತಿ ಸ್ಫೋಟಕ ಸಾಕ್ಷಿಯನ್ನು ಹೊರಗಡೆ ಎಳೆದಿರೋದು ಇಲ್ಲಿ ತನಕ ಡೆವಲಪ್ಮೆಂಟ್ ನೋಡಿದ್ವಿ ಈಗ ಹೈಕೋರ್ಟ್ ಡೆಲ್ಲಿ ಹೈಕೋರ್ಟ್ ಶಾಕ್ ಕೊಡ್ತಿದೆ ಟ್ರಯಲ್ ಕೋರ್ಟ್ನಲ್ಲಿ ಜಾಮೀನು ಸಿಕ್ತು ತಡ ಮಾಡದೆ ಇಡಿ ಹೈಕೋರ್ಟ್ ಮೆಟ್ಟಿಲೇ ಇರುತ್ತೆ ಅದಾಗ್ತಾ ಇದ್ದ ಹಾಗೆ ಇಲ್ಲಿ ಎಷ್ಟು ಗಂಭೀರತೆ ಇದೆ ಇಲ್ಲಿ ಬೇಲ್ ಸಿಕ್ಕರೆ ಏನಾಗುತ್ತೆ ಒಬ್ಬ ಪ್ರಭಾವಿಗೆ ಇನ್ನೂ ಸಿಎಂ ಆಗಿಯೇ ಉಳಿದುಕೊಂಡಿರುವಂಥ ಕೇಜ್ರಿವಾಲ್ಗೆ ಮತ್ತು ಇದರಲ್ಲಿ ಪಕ್ಷವೂ ಅಕ್ಯೂಸ್ಡ್ ಮಾಡಿದ್ದಾರಲ್ವ ಆಪನ್ನು ಕೂಡ ಅಕ್ಯೂಸ್ಡ್ ಮಾಡಿ ಕೇಜ್ರಿವಾಲ್ ಕೂಡ ಅಕ್ಯೂಸ್ಡ್ ಅಂತ ಅಡಿಷ್ನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಎಲ್ಲ ಆಗಿದೆ ಈ ಕೇಸಲ್ಲಿ ನೋಡಿದ್ದೀವಿ ನಾವು ಮತ್ತು ಕೇಜ್ರಿವಾಲ್ ಮೂಲಕವೇ ಈ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನುವ ಆರೋಪ ಇದೆ ಇಡೀ ಅದಕ್ಕೆ ಪೂರಕವಾಗಿ ಸುಮಾರು ವಿಚಾರಗಳನ್ನು ಎಳೆದು ತೆಗೆದಿದೆ ಹೀಗೆಲ್ಲ ಇರುವಾಗ ಅವ್ರಿಗೆ ಕೇಸಲ್ಲಿ ಜಾಮೀನು ಕೊಟ್ಟರೆ ಏನಾಗತ್ತೆ ಅಂತ ಹೈಕೋರ್ಟ್ಗೆ ತಕ್ಷಣ ಇಲ್ಲಿ ಬೇಲ್ ಗ್ರಾಂಟ್ ಆಗ್ತಿದ್ದ ಹಾಗೆ ಹೈಕೋರ್ಟ್ಗೆ ಹೋಗಿ ಆ ಜಾಮೀನನ್ನ ತಡೆ ಹಿಡಿಸಿರೋದು ಅಂದ್ರೆ ಹೈಕೋರ್ಟ್ ಈಗ ಜಾಮೀನ್ಗೆ ತಡೆ ಹಾಕಿದೆ ತನ್ನಲ್ಲಿ ಅಂದ್ರೆ ಹೈಕೋರ್ಟ್ನಲ್ಲಿ ಎಲ್ಲ ಕ್ಲಿಯರ್ ಆಗೋ ತನಕ ಇತ್ಯರ್ಥ ಆಗೋ ತನಕ ಇಲ್ಲಿ ವಿಚಾರಣೆ ಮುಗಿಯೋ ತನಕ ಇದು ಈ ಜಾಮೀನು ಅನ್ವಯ ಆಗೋದಿಲ್ಲ ಅನ್ನೋ ಆದೇಶವನ್ನು ಹೊರಡಿಸುವ ಮೂಲಕ ಕೇಜ್ರಿವಾಲ್ಗೆ ಮತ್ತೆ ಆಘಾತ ಎದುರಾಗಿದೆ ಈಗ ಆಮ್ ಆದ್ಮಿ ಸಿಡ್ದೆದ್ದಿರೋದು ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಏನಂತ ಯಾಕೆ ಇಡಿ ಈ ಕ್ರಮಕ್ಕೆ ಮೋದಿ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಅಂದ್ರೆ ಸೌರಭ್ ಭಾರದ್ವಾಜ್ ಸೇರಿದಂತೆ ಬಹಳಷ್ಟು ಜನ ಈಗ ಹೇಳ್ತಿರೋದು ಇದಕ್ಕಿಂತ ಈ ದೇಶದಲ್ಲಿ ಇನ್ನೇನೂ ನಡೆದಿರೋಕ್ ಸಾಧ್ಯ ಇಲ್ಲ ಕಾನೂನಿಗೆ ಈ ರೀತಿಯೂ ಅವಮಾನ ಮಾಡಬಹುದು ಅನ್ಯಾಯ ಮಾಡಬಹುದು ಅಂದ್ರೆ ಅಂತ ಸಿಡ್ದೆದ್ದಿರೋದು ಟ್ರಯಲ್ ಕೋರ್ಟ್ನ ಜಾಮೀನಿನ ಆರ್ಡರೇ ಬಂದಿಲ್ಲ ಟ್ರಯಲ್ ಕೋರ್ಟ್ ಆರ್ಡರ್ ಹೊರಗೆ ಬರುವ ಮುನ್ನವೇ ಹೈಕೋರ್ಟ್ಗೆ ಇಡಿ ಹೋಗಿದೆ ಇದು ಹೇಗೆ ಸಾಧ್ಯ ಯಾವುದ್ರ ವಿರುದ್ಧ ಹೋದ್ರು ಇವರು ಆರ್ಡರ್ ಕೈ ತಾನೆ ಅದಕ್ಕಿಂತ ಮುಂಚೆಯೇ ಹೈಕೋರ್ಟ್ ಈ ಅರ್ಜಿಯನ್ನು ಕೈಗೆತ್ತಿಕೊಳ್ಳುತ್ತೆ ಅಂದರೆ ಅಷ್ಟು ಬೇಗ ತ್ವರಿತಗತಿಯ ವಿಚಾರಣೆ ಮಾಡಿ ತಡೆಯೂ ಹಿಡಿದುಬಿಡತ್ತೆ ಅಂದರೆ ಇಡೀ ಯಾವುದ್ರ ವಿರುದ್ಧ ಕೋರ್ಟಿಗೆ ಹೋಯಿತು ಅನ್ನೋದೇ ಅರ್ಥ ಆಗ್ತಿಲ್ಲ ಇದಕ್ಕಿಂತ ಇನ್ನೊಂದು ಸಾಧ್ಯವೇ ಇಲ್ಲ ಕಾನೂನು ಕಣ್ಣಿಗೆ ಮಣ್ಣೆರೆಚೋದು ಈ ದೇಶದಲ್ಲಿ ನಡೆಯೋಕೆ ಸಾಧ್ಯ ಇಲ್ಲ ಏನು ಮಾಡೋದಕ್ಕೆ ಕೋರ್ಟಿದ್ದೀರಿ ಇಡೀ ದೇಶ ನೋಡ್ತಾ ಇದೆ ಇದನ್ನೆಲ್ಲ ಅಂತ ವಿತ್ ಟೈಮ್ ಎಷ್ಟೆಷ್ಟು ಗಂಟೆಗೆ ಏನೇನಾಯಿತು ಕೋರ್ಟ್ ಆರ್ಡರ್ ಸೇರುವ ಮುನ್ನವೇ ಇವರು ಹೈಕೋರ್ಟ್ಗೆ ಹೋಗಿದ್ದು ಹೇಗೆ ಅಂತೆಲ್ಲ ಬಿ ಜೆ ವಿರುದ್ಧ ಕೆಂಡ ಕಾರ್ತಾ ಇದೆ ಇ ಡಿ ವಿರುದ್ಧ ಕೆಂಡ ಕಾರ್ತಾ ಇದೆ ಆಮ್ ಆದ್ಮಿ ಪಕ್ಷ ಸೊ ಎಲೆಕ್ಷನ್ ಟೈಮಲ್ಲಿ ಹೇಗೋ ಅವಕಾಶ ಸಿಕ್ತು ಬೇಲ್ ಸಿಕ್ತು ಮತ್ತೆ ಮುಗಿತಾ ಇದ್ದ ಹಾಗೆ ಜೈಲು ಸೇರಿದ್ರು ಕೇಜ್ರಿವಾಲ್ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾನು ಜೈಲಿಗೆ ಹೋಗ್ತಾ ಇದ್ದೀನಿ ಇದು ಅಂತ್ಯ ಅಲ್ಲ ಆರಂಭ ನಾನು ಗೆದ್ದು ಬರ್ತೀನಿ ಹೋರಾಡ್ತೀನಿ ಅಂತ ಶಪಥ ಮಾಡಿ ಮತ್ತೆ ಜೈಲಿಗೆ ಹೋದ್ರು ಇನ್ನೇನು ಬೇಲು ಸಿಕ್ಕಿ ಹೊರಗಡೆ ಬಂದ್ರು ಅನ್ನುವಷ್ಟೊತ್ತಿಗೆ ಈಗ ಡೆಲ್ಲಿ ಹೈಕೋರ್ಟ್ ಶಾಕ್ ಕೊಟ್ಟಿದೆ ಅಷ್ಟೇ ಅಲ್ಲ ಇಡೀ ನೂರು ಕೋಟಿ ಸ್ಫೋಟಕ ಸಾಕ್ಷಿ ಹೊರತೆಗೆದಿರೋದು ಈಗ ಇ ಡಿ ಹೇಳ್ತಾ ಇದೆ ಓಪನ್ ಆಗಿ ಇಡಿ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂತ ಕೇಳಿದ್ರೆ ಈ ಕೇಸ್ನಲ್ಲಿ ಕಿಕ್ ಬ್ಯಾಕ್ ಪಾರ್ಟಿ ಫಂಡ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಯೂಸ್ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಆರೋಪಗಳಿವೆಯಲ್ಲ ಹಾಗಾಗಿ ಪಕ್ಷವನ್ನೇ ಇಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆಯಲ್ಲ ಈ ನೂರು ಕೋಟಿ ನ ಸಂಪೂರ್ಣ ಸಾಕ್ಷಿಯನ್ನ ನಾವು ವಶಪಡಿಸ್ಕೊಂಡಿದ್ದೀವಿ ಅಂತ ಇಡಿ ಈಗ ಘೋಷಿಸಿದೆ ನೂರು ಕೋಟಿ ಟ್ರಾನ್ಸಾಕ್ಷನ್ನ ಪಕ್ಕ ಮಾಹಿತಿ ಸಾಕ್ಷಿ ಕಲೆ ಹಾಕಿದ ಮೇಲೆಯೇ ನಾವು ಹೆಜ್ಜೆ ಮುಂದಕ್ಕಿಟ್ಟಿರೋದು ಸೊ ಪೂರಕವಾದ ಎಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ ಮುಗಿದಿದೆ ಅನ್ನುವಂಥ ಅನೌನ್ಸ್ಮೆಂಟ್ನ ಇಡಿ ಮಾಡ್ತಾ ಇದೆ ಸೊ ಕೇಜ್ರಿವಾಲ್ಗೆ ದೊಡ್ಡ ಸಂಕಷ್ಟದ ಸುಳಿವು ಸಿಗ್ತಾ ಇದೆ ಈಗ ಒಂದಾದ ಮೇಲೆ ಒಂದು ಆಘಾತ ಡೆಲ್ಲಿ ಸಿ ಎಂಗೆ ಆದರೂ ಕೂಡ ಅವರು ಕುರ್ಚಿ ಮಾತ್ರ ಬಿಟ್ಟು ಕೊಡ್ತಿಲ್ಲ ನಾನು ಕುರ್ಚಿ ಬಿಟ್ರೆ ಎಲ್ಲ ಮುಗಿಸೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಯಾವ ಕಾರಣಕ್ಕೂ ಇಲ್ಲ ಹೋರಾಟ ಮಾಡ್ತೀನಿ ನಾನು ಅಂತ ಶಪಥ ಮಾಡಿರೋ ಕೇಜ್ರಿವಾಲ್ಗೆ ಈಗ ಉಸಿರುಗಟ್ಟುತ್ತಾ ಇರುವಂಥ ಪರಿಸ್ಥಿತಿ ಮುಂದೇನು ಮಾಡ್ತಾರೆ ಕಾದ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು